ನಮಸ್ಕಾರ, ಅಮೋಘ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ರೈತರ ಸಾಲ ಮನ್ನಾ ಮಾಡುವ ಜೊತೆಗೆ ರೈತರು ಸಾಲಗಾರರಾಗದೆ ಸ್ವಾವಲಂಬಿಗಳಾಗಿ ಮಾಡಬೇಕು. ಜೆಡಿಎಸ್ ಸರ್ಕಾರ ಬಂದಾಗ ರೈತರ ರಕ್ಷಣೆ ಮಾಡುತ್ತದೆ ಎಂದು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಹೇಳಿದ್ದಾರೆ. ತುಮಕೂರಿನಲ್ಲಿ ಈ ತಿಂಗಳ 10ರಂದು ಅಲ್ಪಸಂಖ್ಯಾತರ ಸಮಾವೇಶ ಏರ್ಪಾಡಾಗಿದ್ದು ಕುಮಾರಸ್ವಾಮಿ ಭೇಟಿ ನೀಡಿ ಸಿದ್ದತೆಯನ್ನು ಪರಿಶೀಲಿಸಿದರು. ಜೆಡಿಎಸ್ ಅಧಿಕಾರಕ್ಕೆ ಬಂದರೆ ರಾಜ್ಯದ ಎಲ್ಲ ರೈತರ ರಾಷ್ಟೀಕೃತ ಬ್ಯಾಂಕ್ಗಳು, ಸಹಕಾರ ಸಂಘಗಳ ಸಾಲವನ್ನಾ ಸಂಪೂರ್ಣವಾಗಿ ಮನ್ನಾ ಮಾಡಲಾಗುತ್ತದೆ. ಮುಂದೆ ರೈತರು ಸಾಲದ ಸುಳಿಗೆ ಸಿಲುಕದಂತೆ ಅವರು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಿ ಬಾಳಲು ಅಗತ್ಯ ಯೋಜನೆ ರೂಪಿಸುವ ನೀತಿ ನಕ್ಷೆ ಸಿದ್ದಪಡಿಸಲಾಗಿದೆ ಎಂದು ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಹೇಳಿದರು. ಈ ತಿಂಗಳ 10ರಂದು ತುಮಕೂರಿನಲ್ಲಿ ಜೆಡಿಎಸ್ನ ಅಲ್ಪಸಂಖ್ಯಾತರ ಸಮಾವೇಶ ಹಿನ್ನೆಲೆಯಲ್ಲಿ ಸಿದ್ದತೆ ಪರಿಶೀಲನೆಗೆ ಆಗಮಿಸಿದ್ದ ಕುಮಾರಸ್ವಾಮಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ರಾಜ್ಯದಲ್ಲಿ ರೈತರ ಆತ್ಮಹತ್ಯೆಗಳು ನಿಂತಿಲ್ಲ. ರಾಜ್ಯ ಸರ್ಕಾರ ಸಹಕಾರ ಸಂಘಗಳ 50,000 ರೂಪಾಯಿಗಳ ಸಾಲ ಮನ್ನಾ ಮಾಡಿರುವುದಾಗಿ ಘೋಷಣೆ ಮಾಡಿದೆ. ಸಾಲ ಮನ್ನಾ ಮಾಡಿರುವ ಸುಮಾರು 8,600 ಕೋಟಿ ರೂಪಾಯಿಗಳ ಪೈಕಿ ಮೊನ್ನೆಯ ಅಧಿವೇಶನದಲ್ಲಿ 3,000 ಕೋಟಿ ರೂಪಾಯಿ ಬಿಡುಗಡೆ ಅನುಮತಿ ಪಡೆಯಲಾಗಿದೆ. ಉಳಿದ 6,000 ಕೋಟಿ ರೂಪಾಯಿಗಳನ್ನು ಮುಂದೆ ಬರುವ ಸರ್ಕಾರ ತೊಡಗಿಸಬೇಕಾಗಿದೆ. ಇಂತಹ ಕ್ರಮದಿಂದ ರೈತರ ಸಮಸ್ಯೆ ಪರಿಹರಿಸಲಾಗದು ಎಂದರು. ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಿ ಅವರು ಮತ್ತೆ ಸಾಲಗಾರರಾಗದಂತೆ ಸ್ವಾವಲಂಬಿಗಳಾಗಿ ಬದುಕಲು ಹೊಸ ಕೃಷಿ ಪದ್ದತಿ ಜಾರಿ ಮಾಡಲಾಗುತ್ತದೆ. ಜೆಡಿಎಸ್ ಸರ್ಕಾರ ರೈತರ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಕ್ರಮ ಕೈಗೊಳ್ಳಲಿದೆ ಎಂದರು. ಚುನಾವಣೆ ಸಮೀಪ ಇರುವ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಜನತೆಗೆ ತೆರಿಗೆ ಹಣದಿಂದ ಪಕ್ಷದ ಪ್ರಚಾರ ಕಾರ್ಯಕ್ರಮ ಮಾಡುತ್ತಿದ್ದಾರೆ. ಸರ್ಕಾರದ ಕಾರ್ಯಕ್ರಮದ ಹೆಸರಿನಲ್ಲಿ ಸಮಾರಂಭಗಳಿಗೆ ಪೆಂಡಾಲ್ ಕುರ್ಚಿಗೆ ಸರ್ಕಾರದಿಂದ ಟೆಂಡರ್ ಕರೆಯಲಾಗುತ್ತಿದೆ. ರಾಜ್ಯದ ಇತಿಹಾಸದಲ್ಲಿ ಇಂತಹ ಬಡ್ತಿಗೆ ಸರ್ಕಾರ ಹಣ ಕೊಡುವ ಪದ್ದತಿ ಇರಲಿಲ್ಲ. ಸಿದ್ದರಾಮಯ್ಯ ಈ ಪದ್ದತಿ ಆರಂಭಿಸಿ ಜನರ ತೆರಿಗೆ ಹಣ ಪೋಲು ಮಾಡುತ್ತಿದ್ದಾರೆ ಎಂದು ಕುಮಾರಸ್ವಾಮಿ ಹೇಳಿದರು. ಬಾಗಿಗಳ ಹೆಸರಿನಲ್ಲಿ ಜನರ ಕಣ್ಣೀರಿಗೆ ಮಣ್ಣೆರಚುವ ಸರ್ಕಾರ ಮದ್ಯದ ಬೆಲೆ ಜಾಸ್ತಿ ಮಾಡಿ ಬಡವರ ಜೇಬಿಗೆ ಕೈ ಹಾಕುವ ಪಿಕ್ ಪಾಕೆಟ್ ಸರ್ಕಾರ ಎಂದು ಕುಮಾರಸ್ವಾಮಿ ತಮ್ಮ ಹೇಳಿಕೆ ಸಮರ್ಥಿಸಿಕೊಂಡರು. ಎಲ್ಲಾ ಪಕ್ಷಗಳು ಚುನಾವಣಾ ಪ್ರಚಾರ ಪ್ರಕ್ರಿಯೆ ಪ್ರಾರಂಭಿಸಿವೆ. ಜೆಡಿಎಸ್ ಕೂಡ ಸಮಾವೇಶಗಳ ಮೂಲಕ ರಾಜ್ಯದಲ್ಲಿ ಇರುವ ಸಮಸ್ಯೆಗಳು ಸಮಸ್ಯೆ ಪರಿಹಾರ ಮಾಡಲು ವಿಫಲವಾಗಿರುವ ಸರ್ಕಾರ ಮುಂದೆ ಜೆಡಿಎಸ್ ಸರ್ಕಾರ ಬಂದಾಗ ಜಾರಿಗೆ ತರಬಹುದಾದ ಯೋಜನೆಗಳ ಸಂದೇಶವನ್ನ ಜನರಿಗೆ ತಿಳಿಸಲು ಸಮಾವೇಶ ಮಾಡಲಾಗುತ್ತಿದೆ ಹೊರತು ಯಾರ ವಿರುದ್ದ ವೈಯಕ್ತಿಕ ಟೀಕೆ ಮಾಡಲು ಅಲ್ಲ ಎಂದರು. ಈ ತಿಂಗಳ 10ರಂದು ತುಮಕೂರಿನಲ್ಲಿ ಅಲ್ಪಸಂಖ್ಯಾತರ ಸಮಾವೇಶ ನಡೆಸಿ ಆ ಸಮುದಾಯದ ಆರ್ಥಿಕ ಶೈಕ್ಷಣಿಕ ಸಮಸ್ಯೆಗಳ ಬಗ್ಗೆ ಚರ್ಚಿಸಿ ಪರಿಹಾರ ಕಂಡುಕೊಳ್ಳುವುದು. ಅಲ್ಪಸಂಖ್ಯಾತರನ್ನ ತಾವು ಗುತ್ತಿಗೆಗೆ ಪಡೆದಿದ್ದೇವೆ ಎಂದು ಬಿಂಬಿಸುವ ಕಾಂಗ್ರೆಸ್ನವರು ಅವರನ್ನ ಕಡೆಗಣಿಸಿರುವ ಕುರಿತು ಸಮಾವೇಶದಲ್ಲಿ ಚರ್ಚಿಸಲಾಗುವುದು ಎಂದರು. ಈಗಾಗಲೇ ಹೇಳಿರುವಂತೆ ಪೂರ್ಣ ಪ್ರಮಾಣದ ಜೆಡಿಎಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದರೆ ಅಲ್ಪಸಂಖ್ಯಾತರು ದಲಿತ ವರ್ಗದ ಒಬ್ಬೊಬ್ಬ ನಾಯಕರನ್ನ ಉಪಮುಖ್ಯಮಂತ್ರಿ ಮಾಡುವುದಾಗಿ ಕುಮಾರಸ್ವಾಮಿ ಹೇಳಿದರು. ಮದ್ಯಪಾನದ ವಿಷಯದಲ್ಲಿ ಮೊನ್ನೆ ಒಂದು ಬೆಳಗಾವಿನಲ್ಲಿ ದೊಡ್ಡ ಚರ್ಚೆಯನ್ನು ನಡೆಸಿಕೊಂಡ್ರು ಎರಡೂ ಪಕ್ಷಗಳು. ನಾನೇನದ್ರಲ್ಲಿ ಭಾಗವಹಿಸ್ಲಿಕ್ಕೆ ಹೋಗಲಿಲ್ಲ, ಚರ್ಚೆ ಮಾಡಬೇಕಾದ್ರೆ ಇಬ್ಬರನ್ನು. ಇವತ್ತು 10 ರೂಪಾಯಿ 15 ರೂಪಾಯಿಗೆ ತಯಾರು ಮಾಡ್ತಕ್ಕಂಥ ವೆಚ್ಚ ಆಗ್ತಕ್ಕಂಥ ಮದ್ಯದ ಬೆಲೆನ ತೆರಿಗೆ ಏರಿಸಿ ಇವತ್ತು 70-75 ರೂಪಾಯಿ ಮಾರಾಟ ಮಾಡ್ಕೊಂಡು ಕೂತವ್ರೆ. ಇಲ್ಲಿ ಭಾಗ್ಯ ಯೋಜನೆ ಹೆಸರಿನಲ್ಲಿ ಕಾರ್ಯಕ್ರಮ ಕೊಡ್ತೀವಿ ಅಂತ ಹೇಳ್ತಾರೆ. ಅನ್ನ ಭಾಗ್ಯ ಕೊಟ್ಟೆ, ಹೊಸದ ಒಟ್ಟಿಗೆ ಅನ್ನ ಕೊಡ್ತಾ ಇದ್ದೇವೆ. ಬಹುಶಃ ಇವರು ಮುಖ್ಯಮಂತ್ರಿ ಆಗೋವರೆಗೆ ಈ ರಾಜ್ಯದಲ್ಲಿ ಜನ ಯಾರು ಅನ್ನನೇ ಊಟ ಮಾಡಿರಲಿಲ್ಲ, ಎಲ್ಲ ಉಪವಾಸ ಇದ್ರು ಪಾಪ. ಈ ರೀತಿ ಜನಗಳಿಗೆ ಸುಳ್ಳು ಹೇಳ್ಕೊಂಡು ಏನು ಹೋಗ್ತಾ ಇದ್ದಾರೆ. ಇಲ್ಲಿ ಜನರ ಕಿಸೆಗೆ ಕೈ ಹಾಕಿ ತೆರಿಗೆಯನ್ನು ಏರಿಸತಕ್ಕಂಥದ್ರ ಮುಖಾಂತರ ವಸೂಲಿ ಮಾಡ್ತಕ್ಕಂಥದ್ದೇನಿದೆ ಆ ಕಾರ್ಯಕ್ರಮಗಳು ಜನ ಕೊಟ್ಟಂತ ತೆರಿಗೆ ಹಣವನ್ನು ಸರಿಯಾದ ರೀತಿ ಸರ್ಕಾರ ಇವತ್ತು ಕಾರ್ಯಕ್ರಮಗಳಿಗೆ ಉಪಯೋಗ ಮಾಡ್ತಾ ಇಲ್ಲ. ಅದರಿಂದ ಇವತ್ತು ಹಲವಾರು ವಿಷಯಗಳೇನಿದ್ದಾವೆ, ವಿಷಯಗಳ ಆಧಾರದ ಮೇಲೆ ನಮ್ಮ ಪಕ್ಷ ಈ ಒಂದು ಮುಂದಿನ ಚುನಾವಣೆಯನ್ನು ಎದುರಿಸತಕ್ಕಂಥ ನಿರ್ಧಾರ ಮಾಡಿ ನೋಡುತ್ತಿದ್ದೇವೆ. ಸದ್ಯ ಈ ಬಾರಿ ಕೆಲವು ಸಮೀಕ್ಷಾ ವರದಿಗಳು ಚುನಾವಣೆ ಪೂರ್ವದಲ್ಲಿ ಬರ್ತಾ ಇದೆ. ಬಹುಶಃ ನಿನ್ನೆ ರಾತ್ರಿ ಯಾವುದೋ ಒಂದು 2 ಚಾನೆಲ್ಗಳು ಒಂದು ಪ್ರಮುಖ ಪತ್ರಿಕೆ ಈಗೇನೊಂದು ವರದಿ ಕೊಟ್ಟಿದ್ದಾರೆ. ಸದ್ಯ ನಮ್ಮನ್ನ 43-53 ಆ ಸ್ಥಾನಕ್ಕಾದ್ರೂ ತಂದು ನಿಲ್ಲಿಸಿದ್ದಾರೆ. ಹಿಂದೆ ಎಲ್ಲ ಇತರರಲ್ಲಿ ಇದರ ಕಾಲಮ್ನಲ್ಲಿ ಹಾಕ್ಬಿಡೋರು ನಮಗೆ. ಈಗ ಸದ್ಯ ಒಂದು 43-53 ಕೊಟ್ಟಿದ್ದಾರೆ.
ಫಾರೂಕ್ ಅಬ್ದುಲ್ಲಾ ಭಾಗಿ. ಜಮ್ಮು ಕಾಶ್ಮೀರದ ಮಾಜಿ ಮುಖ್ಯಮಂತ್ರಿ ಫಾರೂಕ್ ಅಬ್ದುಲ್ಲಾ ಅಲ್ಪಸಂಖ್ಯಾತರ ಸಮಾವೇಶದಲ್ಲಿ ಭಾಗವಹಿಸುವವರು. ದೇವೇಗೌಡರು ಪ್ರಧಾನಿಯಾಗಿದ್ದಾಗ ಜಮ್ಮು ಕಾಶ್ಮೀರ ಸಮಸ್ಯೆ ಬಗ್ಗೆ ತೆಗೆದುಕೊಂಡ ಕ್ರಮಗಳ ಬಗ್ಗೆ ಫಾರೂಕ್ ಅಬ್ದುಲ್ಲಾ ಅವರಿಗೆ ಒಲವಿತ್ತು. ಫಾರೂಕ್ ದೇವೇಗೌಡರ ಆತ್ಮೀಯರಾಗಿ ಸಮಾವೇಶದಲ್ಲಿ ಭಾಗವಹಿಸುತ್ತಾರೆ ಎಂದರು. ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ಸಿ ಚನ್ನಿಂಗಪ್ಪ, ಶಾಸಕರಾದ ಡಿ ನಾಗರಾಜಯ್ಯ, ಎಂಟಿ ಕೃಷ್ಣಪ್ಪ, ಎಸ್ಆರ್ ಶ್ರೀನಿವಾಸ್, ಬಿಮಲ್ ಕಾಂತರಾಜು, ಮಾಜಿ ಸಚಿವ ಬಿ ಸತ್ಯನಾರಾಯಣ್, ಮಾಜಿ ಶಾಸಕ ಡಿಸಿ ಗೌರಿಶಂಕರ್, ಮುಖಂಡರಾದ ಫಾರೂಕ್, ಮಧು ಬಂಗಾರಪ್ಪ ಮತ್ತಿತರರು ಹಾಜರಿದ್ದರು. ಈ ತಿಂಗಳ 15ರಂದು ಜೆಡಿಎಸ್ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಮಾಡುತ್ತಿದ್ದು ಜಿಲ್ಲೆಯ 11 ಅಭ್ಯರ್ಥಿಗಳನ್ನು ಪ್ರಕಟಿಸಲಾಗುತ್ತದೆ ಎಂದು ಎಚ್ಡಿ ಕುಮಾರಸ್ವಾಮಿ ಹೇಳಿದರು. ಈ ತಿಂಗಳ 15ರಂದು ಜೆಡಿಎಸ್ ಅಭ್ಯರ್ಥಿಗಳ ಮೊದಲ ಪಟ್ಟಿ ಬಿಡುಗಡೆ ಮಾಡುತ್ತಿದ್ದು ಇದರಲ್ಲಿ ತುಮಕೂರು ಜಿಲ್ಲೆಯ ಎಲ್ಲಾ 11 ಅಭ್ಯರ್ಥಿಗಳ ಹೆಸರು ಇರುತ್ತದೆ ಎಂದು ರಾಜ್ಯಾಧ್ಯಕ್ಷ ಎಚ್ಡಿ ಕುಮಾರಸ್ವಾಮಿ ಹೇಳಿದರು. ಆಕಾಂಕ್ಷಿಗಳು ಹೆಚ್ಚಾಗಿ ಒಂದೆರಡು ಕ್ಷೇತ್ರಗಳಲ್ಲಿ ಅಭ್ಯರ್ಥಿ ಅಂತಿಮಗೊಳಿಸಲು ಸಾಧ್ಯವಾಗಿಲ್ಲ. ಎಲ್ಲಾ ಆಕಾಂಕ್ಷಿಗಳ ಜೊತೆ ಚರ್ಚಿಸಿ ಅಂತಿಮಗೊಳಿಸಲಾಗುತ್ತದೆ. ಮಧುಗಿರಿಯಲ್ಲಿ ಎಂಇ ವೀರಭದ್ರಯ್ಯ ಅವರೇ ಪಕ್ಷದ ಅಭ್ಯರ್ಥಿ ಎಂದು ತಿಳಿಸಿ ಕೆಲಸ ಮಾಡಲು ತಿಳಿಸಲಾಗಿದೆ. ಇಲ್ಲಿ ಗೊಂದಲವಿಲ್ಲ ಎಂದರು. ಅಭ್ಯರ್ಥಿಗಳ ಮೊದಲ ಪಟ್ಟಿಯಲ್ಲಿ ರಾಮನಗರ ಕ್ಷೇತ್ರದಿಂದ ತಮ್ಮ ಹೆಸರು ಇರುತ್ತದೆ ಎಂದ ಕುಮಾರಸ್ವಾಮಿ, ಉತ್ತರ ಕರ್ನಾಟಕ ಭಾಗದಲ್ಲಿ ತಾವು ಸ್ಪರ್ಧಿಸುವಂತೆ ಒತ್ತಡವಿದೆ, ಆ ಭಾಗ ಮುಂದೆ ತೀರ್ಮಾನಿಸಲಾಗುತ್ತದೆ ಎಂದರು. ಜೆಡಿಎಸ್ ಅಲ್ಪಸಂಖ್ಯಾತರ ಘಟಕ ಮೆನಾರಿಟಿ ಎಕ್ಸ್ಪ್ರೆಸ್ ಎಂಬ ಪ್ರಚಾರ ಕಾರ್ಯಕ್ರಮ ಕೈಗೊಂಡಿದೆ. ಅಲ್ಪಸಂಖ್ಯಾತರ ಸಮಾವೇಶದಲ್ಲಿ ಇದಕ್ಕೆ ಚಾಲನೆ ನೀಡಲಾಗುತ್ತದೆ ಎಂದು ಕುಮಾರಸ್ವಾಮಿ ಹೇಳಿದರು. ಹಿಂದೆ ತುಮಕೂರಿನಲ್ಲಿ ಸಮಾವೇಶ ಮಾಡಿದ ನಂತರ ಸಿಎಂ ಆದೆ. ಈ ಬಾರಿ ಇಲ್ಲಿ ಸಮಾವೇಶ ಮಾಡುತ್ತಿದ್ದು ಮತ್ತೆ ಸಿಎಂ ಆಗುವ ಅವಕಾಶವಿದೆ. ತುಮಕೂರಿನ ಮಣ್ಣಿನ ಗುಣವೇ ಅಂತಹದ್ದು ಎಂದು ಕುಮಾರಸ್ವಾಮಿ ಹೇಳಿದರು. ಪಕ್ಷ ಉಳಿಸಿಕೊಳ್ಳತಕ್ಕಂಥದ್ದಕ್ಕೆ ಒಬ್ಬೊಬ್ಬರು ಒಂದೊಂದು ರೀತಿ ಅವರ ನಡವಳಿಕೆ ಇಟ್ಟುಕೊಂಡಿರ್ತಾರೆ. ಒಬ್ಬೊಬ್ಬರು ಒಂದೊಂದು ರೀತಿ ಇಟ್ಟುಕೊಂಡಿರ್ತಾರೆ. ಅದು ನನ್ನ ಪಕ್ಷಕ್ಕೆ ಅಷ್ಟೇ ಸೀಮಿತವಾಗಿಲ್ಲ, ಬೇರೆ ಬೇರೆ ಪಕ್ಷಗಳಲ್ಲೂ ಇದ್ದಾವೆ. ನಾನು ಆ ವಿಷಯದಲ್ಲಿ ಈಗಾಗಲೇ ಅಂತ ಒಂದು ವಾತಾವರಣ ಬಿಗಡಾಯಿಸಬಾರದು ಅಂತಲೇ ಒಂದೇ ನಿಮಿಷ ಆ ರೀತಿ ಹೋಗಬಾರದು ಅಂತಲೇ ಆ ಸಭೆಯನ್ನ ಮುಂದೂಡತಕ್ಕಂಥದ್ದಕ್ಕೂ ಆ ಸಭೆ ಮಾಡಕ್ ಹೊರಟವ್ರಿಗೂ ಕನ್ವಿನ್ಸ್ ಮಾಡಿ ಇವ್ರಿಗೂ ಕನ್ವಿನ್ಸ್ ಮಾಡಿ ಆ ಒಂದು ವಾತಾವರಣ ನಿರ್ಮಾಣ ಆಗಬಾರದು ಅಂತಕ್ಕಂಥ ತಡೆ ಹಿಡಿದಿದ್ದೆ. ಯಾಕೆಂದ್ರೆ ಸರ್ ಈಗ ಮಣಿಶಂಕರಯ್ಯರನ್ನ ತುಮಕೂರು ಜಿಲ್ಲೆ ಜೆಡಿಎಸ್ನ ಭದ್ರಕೋಟೆ, ಹಾಗಾಗಿ ಈ ಜಿಲ್ಲೆ ಬಗ್ಗೆ ತಮಗೆ ವಿಶೇಷ ಪ್ರೀತಿ ಇದೆ. ಈ ಬಾರಿ ಜಿಲ್ಲೆಯ ಎಲ್ಲಾ 11 ಸ್ಥಾನಗಳಲ್ಲೂ ಜೆಡಿಎಸ್ ಗೆಲ್ಲಬೇಕು ಎಂದು ಶ್ರಮಿಸಲಾಗುತ್ತಿದೆ ಎಂದರು. ರೈತರು ಸುಧಾರಿತ ಕೃಷಿ ಪದ್ಧತಿ ಅನುಸರಿಸಿ ಉತ್ತಮ ಇಳುವರಿ ಪಡೆಯಲು ಶಾಸಕ ಕೆ ಷಡಾಕ್ಷರಿ ಸಲಹೆ ಮಾಡಿದರು. ರೈತರು ಕೃಷಿ ಪದ್ಧತಿಯಲ್ಲಿ ಹೊಸ ತಂತ್ರಜ್ಞಾನ ಅಳವಡಿಸಿಕೊಂಡು ಹೆಚ್ಚು ಇಳುವರಿ ಪಡೆಯಬೇಕೆಂದು ಶಾಸಕ ಕೆ ಷಡಾಕ್ಷರಿ ಕರೆ ನೀಡಿದರು. ತಿಪಟೂರು ತಾಲೂಕು ಹಾಲ್ಕುರ್ಕಿಯಲ್ಲಿ ಕೃಷಿ ಇಲಾಖೆ ಮತ್ತು ಹಾಲ್ಕುರ್ಕಿ ಗ್ರಾಮ ಪಂಚಾಯಿತಿ ಸಹಯೋಗದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಭೂಚಿತ್ರ ಯೋಜನೆ ಮತ್ತು ರಾಗಿ ಬೆಳೆ ಉತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಸತತ ಬರಗಾಲ, ಬೆಳೆದ ಬೆಳೆಗೆ ಸೂಕ್ತ ಬೆಲೆ ಸಿಗದಿರುವುದು ಸೇರಿದಂತೆ ರೈತರಲ್ಲಿ ನಿರಾಸಕ್ತಿ ಉಂಟಾಗಲು ಕಾರಣವಾಗಿದ್ದು ಕೃಷಿ ಕ್ಷೇತ್ರ ಲಾಭದಾಯಕ ಇಲ್ಲದಂತಾಗಿದೆ ಎಂದರು. ಕೊಬ್ಬರಿಗೆ ಸೂಕ್ತ ಬೆಂಬಲ ಬೆಲೆ ನೀಡುವಂತೆ ಅನೇಕ ಬಾರಿ ಕೇಂದ್ರ ಸರ್ಕಾರಕ್ಕೆ ನಿಯೋಗ ತೆರಳಿದರೂ ಪ್ರಯೋಜನವಾಗಿಲ್ಲ ಎಂದು ಹೇಳಿದರು. ರೈತರಿಗೆ ಮೋಸ ಮಾಡುವ ಮಟ್ಟಕ್ಕೆ ಹೋಗುವ ವ್ಯಕ್ತಿ ನಾನಲ್ಲ ಎಂದು ಶಾಸಕ ಸ್ಪಷ್ಟಪಡಿಸಿದರು. ತಾಲೂಕು ಪಂಚಾಯಿತಿ ಅಧ್ಯಕ್ಷ ಎಂಎನ್ ಸುರೇಶ್ ಮಾತನಾಡಿ, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರವು ರೈತರ ಹಾಗೂ ಬಡವರ ಪರವಾಗಿ ಯೋಜನೆಗಳನ್ನು ಜಾರಿಗೆ ತಂದಿದೆ ಎಂದರು. ನಮ್ಮ ದೇಶ ಕೃಷಿ ಪ್ರಧಾನವಾದಂತಹ ದೇಶ, ಒಂದೊಂದು ಭಾಗದಲ್ಲಿ ಒಂದೊಂದು ಬೆಳೆ ಬೆಳೀತಾರೆ. ಇತ್ತೀಚಿನ ದಿನಗಳಲ್ಲಿ ನೋಡಿದ್ರೆ ರೈತರು ಕೃಷಿಯಿಂದ ಅದರಲ್ಲೂ ಯುವಕರು ಆ ಕಾಯಕದಿಂದ ಹಿಮ್ಮುಖರಾಗ್ತಿದ್ದಾರೆ. ಅದಕ್ಕೆ ನಾನಾ ಕಾರಣಗಳಿವೆ. ಪ್ರಕೃತಿಯ ಒಂದು ಕೊರತೆನೂ ಇದೆ, ಹಾಗೆ ತಾನು ಬೆಳೆದಂತ ಬೆಳೆಗೆ ವೈಜ್ಞಾನಿಕವಾದಂತ ಬೆಲೆನೂ ಸಿಗದೆ ಅದರಲ್ಲೂ ಬೆಳೆದಂತ ಬೆಳೆ ನಷ್ಟವನ್ನು ಹೊಂದಿ ರೈತರು ಅದರಿಂದ ಸಂಕಷ್ಟಕ್ಕೀಡಾಗಿ ಆತ್ಮಹತ್ಯೆ ದಾರಿಯನ್ನು ಹಿಡಿತಕ್ಕಂಥ ಪ್ರಸಂಗಗಳನ್ನ ನಾವು ಮುಂದಿಟ್ಟಿದ್ದಾರೆ. ಅದರಲ್ಲೂ ದಕ್ಷಿಣ ಭಾಗದಲ್ಲಿ ಹೆಚ್ಚು ಬೆಳೆಯನ್ನ ಬೆಳೀತಕ್ಕಂಥದ್ದಕ್ಕೆ ಬಹಳಷ್ಟು ಭಾಗದಲ್ಲಿ ನೀರಿನ ಕೊರತೆ ಇದೆ. ಹಾಲ್ಕುರ್ಕೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸುಲೋಚಮ್ಮ, ರೇಣುಕಯ್ಯ, ಜಿಲ್ಲಾ ಪಂಚಾಯಿತಿ ಸದಸ್ಯ ಮಮತಾ ಉಮೇಶ್, ಎಪಿಎಂಸಿ ಅಧ್ಯಕ್ಷ ರವಿಕುಮಾರ್, ಉಪಾಧ್ಯಕ್ಷ ಬಜಗೂರು ಮಂಜುನಾಥ್, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಜಿಕೆ ಕುಮಾರಸ್ವಾಮಿ ಮತ್ತಿತರರು ಪಾಲ್ಗೊಂಡಿದ್ದರು. ಜೆಡಿಎಸ್ ಸಮಾವೇಶ ಯಶಸ್ವಿಗೊಳಿಸಿದ ಕಾರ್ಯಕರ್ತರನ್ನು ಶಾಸಕ ಸುಧಾಕರ್ ಲಾಲ್ ಅಭಿನಂದಿಸಿದರು.
ಕೊರಟಗೆರೆ ಪಟ್ಟಣದಲ್ಲಿ ಮನೆ ಮನೆಗೆ ಕುಮಾರಣ್ಣ ಕಾರ್ಯಕ್ರಮ ಯಶಸ್ವಿಗೊಳಿಸಿದ ಪಕ್ಷದ ಕಾರ್ಯಕರ್ತರನ್ನ ಶಾಸಕ ಸುಧಾಕರ್ ಲಾಲ್ ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸುಧಾಕರ್ ಲಾಲ್ ಅವರು, ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ಚಾಲನೆ ನೀಡಿದ ಮನೆ ಮನೆಗೆ ಕುಮಾರಣ್ಣ ಕಾರ್ಯಕ್ರಮವನ್ನು ಪ್ರತಿ ಮನೆಗೆ ತಲುಪಿಸುವ ಕೆಲಸವನ್ನು ಕಾರ್ಯಕರ್ತರು ಮಾಡಿದ್ದಾರೆಂದರು. ಈ ಕಾರ್ಯಕ್ರಮದಿಂದ ಪಕ್ಷದ ಕಾರ್ಯಕರ್ತರಿಗೆ ಹೊಸ ಹುಮ್ಮಸ್ಸು ಬಂದಿದ್ದು ಸಂಘಟನೆಗೆ ಶಕ್ತಿ ಬಂದಂತಾಗಿದೆ ಎಂದು ಹೇಳಿದರು. ಫೆಬ್ರವರಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಕ್ಷೇತ್ರದ ಒಂದು ಗ್ರಾಮದಲ್ಲಿ ಗ್ರಾಮದ ವಾಸ್ತವ್ಯ ಮೂಡಲಿದ್ದಾರೆ ಎಂದು ಶಾಸಕರು ಪ್ರಕಟಿಸಿದರು. ಡಿಸೆಂಬರ್ 10ರಂದು ತುಮಕೂರಿನಲ್ಲಿ ಜೆಡಿಎಸ್ ಅಲ್ಪಸಂಖ್ಯಾತರ ಸಮಾವೇಶ ನಡೆಯಲಿದ್ದು, ಇದಕ್ಕೆ ಕ್ಷೇತ್ರದ ಎಲ್ಲ ಅಲ್ಪಸಂಖ್ಯಾತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಮನವಿ ಮಾಡಿದರು. ಜಿಲ್ಲಾ ಜೆಡಿಎಸ್ ಕಾರ್ಯದರ್ಶಿ ಮಹಾಲಿಂಗಪ್ಪ, ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ರವರು ರೈತಪರ ಚಿಂತನ ಹಾಗೂ ಅವರ ಆಡಳಿತದ 20 ತಿಂಗಳ ಅವಧಿಯ ರಾಜ್ಯದ ಅಭಿವೃದ್ಧಿಯನ್ನ ಮನೆ ಮನೆಗೆ ತಲುಪಿಸಲಾಗುವುದೆಂದು ಹೇಳಿದರು. 10/12/2017 ಭಾನುವಾರದಂದು ನಮ್ಮ ತುಮಕೂರಿನಲ್ಲಿ ರಾಜ್ಯ ಮಟ್ಟದ ಅಲ್ಪಸಂಖ್ಯಾತರ ಒಂದು ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ. ಹಾಗಾಗಿ ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ವಿಧಾನಸಭಾ ಕ್ಷೇತ್ರದಿಂದ ನಮ್ಮ ಕಾರ್ಯಕರ್ತರು, ಮುಖಂಡರುಗಳು, ಹಿರಿಯರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಬೇಕು ಅಂತೇಳಿ ನಾನಾದರೂ ಕೂಡ ನಮ್ಮ ಪತ್ರಿಕಾ ಮಾಧ್ಯಮದ ಸ್ನೇಹಿತರ ಮುಖಾಂತರ ಕೇಳಿಕೊಳ್ತೇನೆ. ತಾಲೂಕು ಅಧ್ಯಕ್ಷ ರಂಗಮುತ್ತಯ್ಯ, ಕಾರ್ಯಾಧ್ಯಕ್ಷ ನರಸಿಂಹರಾಜು, ಯುವ ಜೆಡಿಎಸ್ ಅಧ್ಯಕ್ಷ ಕೊಡ್ಲಹಳ್ಳಿ ವೆಂಕಟೇಶ್, ಮುಖಂಡರಾದ ಲಕ್ಷ್ಮೀಶ್, ಲಕ್ಷ್ಮಣ್, ಲಕ್ಷ್ಮೀನಾರಾಯಣ್, ಈಶ್ವರಪ್ಪ, ತಿಮ್ಮರಾಜು ಮತ್ತಿತರರು ಪಾಲ್ಗೊಂಡಿದ್ದರು. ಮಹಿಳೆಯರು ಒಗ್ಗಟ್ಟಾಗಿ ಹೋರಾಡಿದರೆ ಮದ್ಯಪಾನ ನಿಷೇಧಿಸಲು ಸಾಧ್ಯ ಎಂದು ಕುಣಿಗಲ್ನಲ್ಲಿ ಮದ್ಯಪಾನ ಸಂಯಮ ಮಂಡಳಿ ಅಧ್ಯಕ್ಷ ರುದ್ರಪ್ಪ ತಿಳಿಸಿದ್ದಾರೆ. ಗ್ರಾಮಾಂತರ ಪ್ರದೇಶದ ಮಹಿಳೆಯರು ಸಂಘಟನೆಗೊಂಡು ಗ್ರಾಮಾಂತರ ಪ್ರದೇಶ ಸೇರಿದಂತೆ ಇತರೆಡೆ ಮದ್ಯ ವ್ಯಸನಿಗಳಲ್ಲಿ ಅರಿವು ಮೂಡಿಸಿ ಮದ್ಯಪಾನ ನಿಷೇಧ ಜಾರಿಗೊಳಿಸುವಂತೆ ಮಾಡಬೇಕು ಎಂದು ಮದ್ಯಪಾನ ಸಂಯಮ ಮಂಡಳಿ ಅಧ್ಯಕ್ಷ ಎಚ್ ಸಿ ರುದ್ರಪ್ಪ ತಿಳಿಸಿದರು. ಕುಣಿಗಲ್ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಮದ್ಯಪಾನ ನಿಯಂತ್ರಣ ಸೇರಿದಂತೆ ಪಿಡುಗು ನಿವಾರಣೆ ನಿಟ್ಟನಲ್ಲಿ ಗ್ರಾಮ ಪಂಚಾಯಿತಿ ಸೇರಿದಂತೆ ಸ್ಥಳೀಯ ಸಂಸ್ಥೆಗಳು ಜನರಲ್ಲಿ ಅರಿವು ಮೂಡಿಸಲು ಕೈಗೊಂಡಿರುವ ಕ್ರಮಗಳ ಪ್ರಗತಿ ಪರಿಶೀಲನೆ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿ, 12.5 ಕೋಟಿ ಜನಸಂಖ್ಯೆ ಇರುವ ಬಿಹಾರ ರಾಜ್ಯದಲ್ಲಿ ಮದ್ಯ ಮಾರಾಟದಿಂದ ಆ ರಾಜ್ಯದ ಬೊಕ್ಕಸಕ್ಕೆ 5,600 ಕೋಟಿ ರೂಪಾಯಿ ಬರುತ್ತಿತ್ತು. ಆದರೆ ಅಲ್ಲಿನ ಮಹಿಳೆಯರು ಮದ್ಯಪಾನದ ಪಿಡುಗಿನಿಂದ ಬೇಸತ್ತು ತಾವೇ ಮದ್ಯಪಾನ ನಿಷೇಧಕ್ಕೆ ಕೈಗೊಂಡ ಕ್ರಮದಿಂದ ಅಲ್ಲಿನ ರಾಜ್ಯ ಸರ್ಕಾರ ಸಹ ಬೆಂಬಲಿಸಿ ಮದ್ಯಪಾನ ನಿಷೇಧಿಸಿದೆ. ಈಗ ಆ ರಾಜ್ಯದ ಜನತೆಯ ಆರ್ಥಿಕ ಸ್ಥಿತಿ ಉತ್ತಮವಾಗಿದೆ ಎಂದರು. 6.5 ಕೋಟಿ ಜನಸಂಖ್ಯೆ ಇರುವ ಕರ್ನಾಟಕದಲ್ಲಿ ಮದ್ಯ ಮಾರಾಟದಿಂದ 19,500 ಕೋಟಿ ಆದಾಯ ಬರುತ್ತಿದೆ. ಆದರೆ ಗ್ರಾಮಾಂತರ ಪ್ರದೇಶದಲ್ಲಿನ ಮಹಿಳೆಯರು ಸೇರಿದಂತೆ ವ್ಯಸನಿಗಳ ಆರೋಗ್ಯ ನಿರ್ವಹಣೆಗೆ ಮಾಡುತ್ತಿರುವ ಖರ್ಚು, ಸಾಮಾಜಿಕ ಸಮಸ್ಯೆಗಳಿಂದಾಗಿರುವ ನಷ್ಟದ ಕುರಿತು ಸಮಗ್ರ ಅವಲೋಕನ ನಡೆಸಿ ಸರ್ಕಾರಕ್ಕೆ ವರದಿ ನೀಡಲಾಗುವುದು. ಮದ್ಯ ನಿಷೇಧ ರಾಜ್ಯ ಸರ್ಕಾರಕ್ಕೆ ಬಿಟ್ಟ ವಿಷಯ, ಇಲ್ಲಿ ಮಂಡಳಿ ಪಾತ್ರ ಏನೂ ಇಲ್ಲ ಎಂದರು. ಮದ್ಯ ವ್ಯಸನಿಗಳು ಯಾರು ದಾರಿ ಹುಡುಕುತ್ತಿದ್ದಾರೆ ಅವ್ರನ್ನ ಸರಿದಾರಿಗೆ ತರುವಂತ ಕಾರ್ಯಕ್ರಮ. ನಿಮಗೆ ಒಂದು ಸಣ್ಣ ವಿಚಾರವಾಗಿ ಹೇಳಬೇಕು ಅಂದ್ರೆ, ನಮ್ಮ ಓಪಿಡಿ ಡಿಪಾರ್ಟ್ಮೆಂಟ್ ಇದೆ, ಹಾಸ್ಪಿಟಲ್ಗಳು ಬೇಕು ನಮಗೆ. ಹಾಸ್ಪಿಟಲ್ಗಳನ್ನ ತೆಗೆದ್ರೆ ಏನು ಅವ್ಯವಸ್ಥೆ ಆಗುತ್ತೆ ಅಂತ ನಿಮ್ಗೆಲ್ಲರಿಗೂ ಗೊತ್ತು. ಹೊಟ್ಟೆ ನೋವು ಇರ್ತಾನೆ, ಇರ್ತಾನೆ, ಎಲ್ಲದಕ್ಕೂ ಮದ್ದು ಉಂಟು. ಆ ಮದ್ದು ಏನಾರ ವ್ಯತ್ಯಾಸ ಆಗೋ ಹೋಗ್ತಾರೆ, ಅದನ್ನು ಸರಿ ಮಾಡಬೇಕು, ಡಾಕ್ಟರ್ಗಳೇ ಸರಿ ಮಾಡಬೇಕು. ಅದೇ ರೀತಿ ಈ ಮಧ್ಯ ವ್ಯಸನಿಗಳನ್ನ ಸರಿ ಮಾಡೋರು ಯಾರು, ನಮ್ಮ ಸಂಸ್ಥೆ ಸರಿ ಮಾಡಬೇಕು. ಅವ್ರಿಗೆ ಅರಿವಿನ ಕಾರ್ಯಕ್ರಮ ಮೂಡಿಸಿ ಅದಕ್ಕೆ ಏನೇನು ಬೇಕು, ಏನೇನು ನಮ್ಮಿಂದ ಸಾಲ ಸಹಕಾರಗಳು ಸಿಗುತ್ತೆ ಅನ್ನೋದ್ರ ಬಗ್ಗೆ ಪ್ರಚಾರ ಕಾರ್ಯಕ್ರಮ ಮಾಡೋದು. ಸಭೆಯಲ್ಲಿ ತಹಸೀಲ್ದಾರ್ ನಾಗರಾಜ್, ಇಒ ನಾರಾಯಣಸ್ವಾಮಿ, ಮಂಡಳಿ ನಿರ್ದೇಶಕ ಪುರುಷೋತ್ತಮ್, ಅಬಕಾರಿ ನಿರೀಕ್ಷಕ ಕಮಲಾಕರ, ಪಿಎಸ್ಐ ಪುಟ್ಟೇಗೌಡ ಇತರರು ಇದ್ದರು. ಕೌಶಲ್ಯಾಭಿವೃದ್ಧಿ ನಿಗಮ ಅಧ್ಯಕ್ಷ ಮುರಳೀಧರ ಹಾಲಪ್ಪ ಕೊರಟಗೆರೆ ಕ್ಷೇತ್ರದಲ್ಲಿ ರಾಜಕೀಯ ಬಣ್ಣದಾಟ ಆಡುತ್ತಿದ್ದಾರೆ ಎಂದು ಬಿಜೆಪಿ ಮುಖಂಡ ವೈಎಚ್ ಹುಚ್ಚಯ್ಯ ಟೀಕಿಸಿದ್ದಾರೆ. ಕೌಶಲ್ಯಾಭಿವೃದ್ಧಿ ನಿಗಮ ಮಂಡಳಿಯಿಂದ ಜಿಲ್ಲೆಗೆ ಬಿಡಿಗಾಸು ನೀಡದಿದ್ದರೂ ಮಂಡಳಿ ಅಧ್ಯಕ್ಷ ಕೊರಟಗೆರೆ ಕ್ಷೇತ್ರದಲ್ಲಿ ರಾಜಕೀಯ ಬಣ್ಣದಾಟ ಆಡುತ್ತಿದ್ದಾರೆಂದು ತಾಲೂಕು ಬಿಜೆಪಿ ಅಧ್ಯಕ್ಷ ಹಾಗೂ ಜಿಲ್ಲಾ ಪಂಚಾಯಿತಿ ಸದಸ್ಯ ವೈಎಚ್ ಹುಚ್ಚಯ್ಯ ಆರೋಪಿಸಿದರು. ಕೊರಟಗೆರೆಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಜಿಲ್ಲೆಯಲ್ಲಿ ಕೌಶಲ್ಯಾಭಿವೃದ್ಧಿ ಕಚೇರಿ ತೆರೆದು ಕೆಲವೇ ದಿನಗಳು ಕಳೆದಿದ್ದು ತಾತ್ಕಾಲಿಕ ಅಧಿಕಾರಿಗಳನ್ನು ನೇಮಿಸಿದ್ದಾರೆ ವಿನಃ ಸಿಬ್ಬಂದಿ ನೇಮಕ ಆಗಿಲ್ಲ ಎಂದರು.
ಕೌಶಲ್ಯಾಭಿವೃದ್ಧಿ ಇಲಾಖೆಗೆ ಒಂದು ಬಿಡಿಗಾಸು ಮಂಜೂರಾಗಿಲ್ಲ. ಆದರೆ ಅಧ್ಯಕ್ಷ ಮುರಳೀಧರ್ ಹಾಲಪ್ಪರವರು December 17 ಕೊರಟಗೆರೆಯಲ್ಲಿ ಗ್ರಾಮೀಣ ಮಹಿಳೆಯರ ಆರ್ಥಿಕ ಮತ್ತು ಶೈಕ್ಷಣಿಕ ಅಭಿವೃದ್ಧಿಗೆ ಬೃಹತ್ ಮಹಿಳಾ ಸಮಾವೇಶವನ್ನು ಆಯೋಜಿಸಲಾಗುವುದು ಎಂದು ಹೇಳುವ ಮೂಲಕ ಅಧಿಕಾರಿಗಳನ್ನು ಬಳಸಿಕೊಳ್ಳುತ್ತಿದ್ದಾರೆ ಎಂದು ದೂರಿದರು. ಸರ್ಕಾರದ ನಿಯಮ ಹಾಗೂ ಶಿಷ್ಟಾಚಾರವನ್ನು ಮೀರಿದ್ದಲ್ಲಿ ಅಂದು ಬಿಜೆಪಿಯಿಂದ ಕಾರ್ಯಕ್ರಮದ ವಿರುದ್ದ ಪ್ರತಿಭಟಿಸಲಾಗುವುದು ಎಂದು ಹೇಳಿದರು. ಕೊರಟಗೆರೆ ಕ್ಷೇತ್ರದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಾ ಜಿ ಪರಮೇಶ್ವರ್ ಮತ್ತು ಶಾಸಕ ಸುಧಾಕರ್ ಲಾಲ್ ಹೊಂದಾಣಿಕೆಯ ರಾಜಕಾರಣ ಮಾಡಿಕೊಂಡಿರುವ ಬಗ್ಗೆ ಹುಚ್ಚಯ್ಯ ಅವರು ಸಂಶಯ ವ್ಯಕ್ತಪಡಿಸಿದರು. ಪರಮೇಶ್ವರ್ ಅವರು ಕ್ಷೇತ್ರದಿಂದ ತಿರಸ್ಕೃತ ವ್ಯಕ್ತಿಯಾಗಿದ್ದು ಶಾಸಕ ಸುಧಾಕರ್ ಲಾಲ್ ಅಸಮರ್ಥ ವ್ಯಕ್ತಿಯಾಗಿದ್ದಾರೆಂದು ಟೀಕಿಸಿದರು. ನಾನು ಮಹಾಜನತೆ ಕೊರಟಗೆರೆ ಮಹಾಜನತೆಗೆ ನೀವು ಒಂದ್ಸಾರಿ ತಿರಸ್ಕಾರ ನೋಡಿ, ಒಂದ್ಸಾರಿ ಆಯ್ಕೆ ಮಾಡಿ ಅವ್ರು ಕೆಲಸ ಮಾಡಲಿಲ್ಲ ಅಂತ ತಿರಸ್ಕಾರ ಮಾಡಿದ್ವಿ ಕಾಂಗ್ರೆಸ್ ಅನ್ನ ಮೊದಲನೇ ಹಂತದಲ್ಲಿ. ಎರಡನೇ ಸಾರಿ ದಳ ದಳಕ್ಕೆ ಅವಕಾಶ ಕೊಟ್ಟಿದ್ವಿ, ಅದನ್ನು ಮಾನ್ಯ ಶಾಸಕರು ಮೊನ್ನೆ ಮಾನ್ಯ ಗೌರವಾನ್ವಿತ ರಾಷ್ಟ್ರದ ಮಾಜಿ ಪ್ರಧಾನಮಂತ್ರಿಗಳಾದಂತಹ ದೇವೇಗೌಡರ ಸಭೆಯಲ್ಲಿ ಸಾರ್ವಜನಿಕರ ಮುಂದೆ ಮಾನ್ಯ ಶಾಸಕರು ತಮ್ಮ ತಪ್ಪನ್ನು ಒಪ್ಪಿಕೊಂಡಿದ್ದಾರೆ. ನಾನೇನು ಕೆಲಸ ಮಾಡಲಿಲ್ಲ, ನನಗೆ ಮಾಡಕ್ಕಾಗಲಿಲ್ಲ, ನನ್ನನ್ನು ಕ್ಷಮಿಸಿ, ನನ್ನ ಕನಸು ಏನೇನೋ ಇದೆ ಆ ಕನಸನ್ನು ನನಸು ಮಾಡೋದಕ್ಕೆ ಇನ್ನೊಂದು ಅವಕಾಶ ಕೊಡಿ ಅಂತ ಕೇಳ್ಕೊಂಡಿದ್ದಾರೆ ಪಾಪ. ಒಂದು ಸಾರಿ ಕೊಟ್ಟಾಗ ನೀವು ಮಾಡಕ್ಕೆ ಶಕ್ತಿ ಇಲ್ಲದೆ ನೀವು ಅಸಮರ್ಥರಾದಾಗ ಇರುವ ಅವಕಾಶವನ್ನು ಬಳಸ್ಕೊಳ್ತಾ ಇದ್ದಾಗ ಮತ್ತೆ ಒಂದು ಅವಕಾಶ ಕೊಡಿ ಅಂದರೆ ಈಗ 5 ವರ್ಷ ನೀವು ಮಾಡಿರೋದೇ ಸಾಕು ಇಲ್ಲಿ ದಬ್ಬಾಕಿರೋದು. 5 ವರ್ಷ ಈ ತಾಲೂಕಿನ ಜನರಿಗೆ ಮೋಸ ಮಾಡಿರೋದು ಸಾಕು, ವಂಚನೆ ಮಾಡಿರೋದು ಸಾಕು. 5 ವರ್ಷ ದಟ್ರೆ ಅದಕ್ಕೆ ಓಟ್ ಕೊಡಕ್ಕೆ. ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಎಸ್ ಪವನ್ ಕುಮಾರ್, ತಾಲೂಕು ಪ್ರಧಾನ ಕಾರ್ಯದರ್ಶಿ ಶಿವರುದ್ರಯ್ಯ, ಉಪಾಧ್ಯಕ್ಷ ಚಂದ್ರಶೇಖರ್, ಹಿಂದುಳಿದ ಘಟಕದ ಉಪಾಧ್ಯಕ್ಷ ಸುರೇಶ್ ಮತ್ತಿತರರು ಪಾಲ್ಗೊಂಡಿದ್ದರು. ತುಮಕೂರಿನಲ್ಲಿ ಬಾಲಭವನದಲ್ಲಿ ಮಹೇಶ್ ಪಿಯು ಕಾಲೇಜಿನ ವಾರ್ಷಿಕೋತ್ಸವ ಏರ್ಪಾಡಾಗಿತ್ತು. ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶ ಪಡೆದು ಉತ್ತಮ ಸಾಧನೆ ಮಾಡಬೇಕು ಎಂದು ಪ್ರಾಂಶುಪಾಲ ಮಂಜುನಾಥ್ ತಿಳಿಸಿದ್ದಾರೆ. ವಿದ್ಯಾರ್ಥಿಗಳಿಗೆ ಪಿಯುಸಿ ಪ್ರಮುಖ ಘಟ್ಟ, ಇಲ್ಲಿಯೇ ಭವಿಷ್ಯದ ಮುಂದಿನ ದಾರಿ ನಿರ್ಣಯವಾಗಲಿದೆ. ವಿದ್ಯಾರ್ಥಿಗಳು ಇಲ್ಲಿ ಎಡವದೇ ಉತ್ತಮ ಫಲಿತಾಂಶ ಪಡೆದು ಮುಂದೆ ಸಾಗಬೇಕು ಎಂದು ಮಹೇಶ್ ಪಿಯು ಕಾಲೇಜಿನ ಪ್ರಾಂಶುಪಾಲ ಕೆಟಿ ಮಂಜುನಾಥ್ ತಿಳಿಸಿದರು. ತುಮಕೂರಿನ ಎಂಜಿ ರಸ್ತೆಯ ಬಾಲಭವನದಲ್ಲಿ ಏರ್ಪಡಿಸಿದ್ದ ಮಹೇಶ್ ಪಿಯು ಕಾಲೇಜಿನ ವಾರ್ಷಿಕೋತ್ಸವದ ಕಾರ್ಯಕ್ರಮದಲ್ಲಿ ಮಾತನಾಡಿ, ವಿದ್ಯಾರ್ಥಿಗಳು ಸಮಯ ವ್ಯರ್ಥ ಮಾಡದೆ ಓದಿನತ್ತ ಆಸಕ್ತಿ ಬೆಳೆಸಿಕೊಂಡು ಸಾಧನೆ ಮಾಡಬೇಕು ಎಂದರು. ತುಮಕೂರಿನಲ್ಲಿ ಮಹೇಶ್ ಪಿಯು ಕಾಲೇಜು ಆರಂಭವಾಗಿ ಕೆಲವೇ ವರ್ಷದಲ್ಲಿ ಹೆಸರು ಗಳಿಸಿದೆ. ಗುಣಮಟ್ಟದ ಶಿಕ್ಷಣ, ಕ್ರೀಡಾ ಚಟುವಟಿಕೆಯಲ್ಲಿ ಕಾಲೇಜು ಮುಂದಿದ್ದು ವಿದ್ಯಾರ್ಥಿ ಸರ್ವತೋಮುಖ ಬೆಳವಣಿಗೆಗೆ ಹಲವು ಕಾರ್ಯಕ್ರಮ ನಡೆಸುತ್ತಾ ಬಂದಿದೆ ಎಂದರು. ಮಹೇಶ್ ಕಾಲೇಜು ಭಾರತಾದ್ಯಂತ 350 ಹೆಚ್ಚು ಶಾಖೆಗಳನ್ನು ಹೊಂದಿದ್ದು ಕರ್ನಾಟಕದಲ್ಲಿ 23 ಕಾಲೇಜುಗಳಿವೆ. ಅದರಲ್ಲೂ ತುಮಕೂರಿನಲ್ಲಿ 2 ಕಾಲೇಜುಗಳಿದ್ದು ಉತ್ತಮ ಬೋಧಕ ವರ್ಗ ಹೊಂದಿದೆ. ಫಲಿತಾಂಶದಲ್ಲೂ ಕಾಲೇಜು ಅಪ್ರತಿಮ ಸಾಧನೆ ಮಾಡುತ್ತಲೇ ಸಾಗುತ್ತಿದೆ ಎಂದರು. ಕ್ರೀಡಾ ಚಟುವಟಿಕೆಯ ಜೊತೆಗೆ ವಿದ್ಯಾರ್ಥಿಗಳಲ್ಲಿ ಆರೋಗ್ಯ, ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸುವ ಕಾರ್ಯ ಮಾಡಲಾಗಿದೆ. ವಿಜ್ಞಾನ ವಿಷಯ ಸೇರಿದಂತೆ ಹಲವೆಡೆ ನಡೆದ ವಿವಿಧ ಸ್ಪರ್ಧೆಗಳಲ್ಲಿ ವಿದ್ಯಾರ್ಥಿಗಳು ಪಾಲ್ಗೊಂಡು ಬಹುಮಾನ ಗಳಿಸಿ ಕಾಲೇಜಿಗೆ ಕೀರ್ತಿ ತಂದಿದ್ದಾರೆ ಎಂದರು. ನಮ್ಮ ಕಾಲೇಜಿಗೆ ಹೊಸ ಹುರುಪು ಹಾಗೂ ಉತ್ಸಾಹದಿಂದ ಸುಮಾರು 250 ಹೆಚ್ಚು ವಿದ್ಯಾರ್ಥಿಗಳು ದಾಖಲಾದರು. ಪ್ರಥಮವಾಗಿ ಪುನಶ್ಚೇತನ ಕಾರ್ಯಕ್ರಮವನ್ನು ಗವಿನಂದ ಕಲ್ಯಾಣ ಮಂಡಲದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಆ ಪುನಶ್ಚೇತನ ಕಾರ್ಯಕ್ರಮದ ರೂವಾರಿ ಶ್ರೀಯುತ ಪ್ರವೀಣ್ ಗುಡಿ ಮೈ ಲೈಫ್ ಸಂಸ್ಥೆಯ ಸಂಸ್ಥಾಪಕರು ಅವರು ವಿದ್ಯಾರ್ಥಿಗಳಿಗೆ ಮುಂದೆ ಇರತಕ್ಕಂಥ ಕೋರ್ಸ್ ಬಗ್ಗೆ ಮಾಹಿತಿಯನ್ನು ನೀಡಿದರು. June 15 ಪರಿಸರ ದಿನಾಚರಣೆ, ನಮ್ಮ ಕಾಲೇಜಿನಿಂದ ಪರಿಸರ ನಮ್ಮೆಲ್ಲರ ಸಂಪರ್ಕ, ಮನುಜನ ಬದುಕಿನ ಸೋಪಾನ, ಪರಿಸರ ಮನುಜನ ಆರೋಗ್ಯ, ಆಯುಷ್ಯವನ್ನು ವೃದ್ಧಿಗೊಳಿಸುವ ವರವಿದ್ದ ಹಾಗೆ ಇಂತಹ ಪರಿಸರವನ್ನು ನಿರ್ಮಲ ವಾತಾವರಣವನ್ನಾಗಿ ಕಾಪಾಡಿಕೊಂಡು ಹೋಗುವ ಜವಾಬ್ದಾರಿ ನಮ್ಮೆಲ್ಲರ ಹೊಣೆ. ಆ ಕಾರಣಕ್ಕಾಗಿ ವಿಶ್ವದಾದ್ಯಂತ June 15 ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸುತ್ತೇವೆ. ಅದೇ ರೀತಿಯಲ್ಲಿ ನಮ್ಮ ಕಾಲೇಜಿನಲ್ಲೂ ಕೂಡ June 5 ವಿಶ್ವ ಪರಿಸರ ದಿನಾಚರಣೆ ಆಚರಿಸಿ ನಮ್ಮ ಕಾಲೇಜಿನ ಆವರಣದಲ್ಲಿ ಗಿಡ ನೆಡುವ ಮೂಲಕ ಪರಿಸರ ಸಂಪತ್ತಿನ ಅಮೂಲ್ಯತೆ ಬಗ್ಗೆ ವಿದ್ಯಾರ್ಥಿಗಳಿಗೆ ಮನವರಿಕೆ ಮಾಡಿಕೊಡಲಾಗಿದೆ. ಮಕ್ಕಳ ಅಥವಾ ವಿದ್ಯಾರ್ಥಿಗಳ
ಸರ್ವತೋಮುಖ ಪ್ರಗತಿಗೆ ಶಿಕ್ಷಣ ಒಂದೇ ಮಾನದಂಡವಲ್ಲ ಅಥವಾ ವರವಲ್ಲ. ಶಿಕ್ಷಣಕ್ಕೆ ಪೂರಕ ಕ್ಷೇತ್ರವಾದ ಕ್ರೀಡೆಯೂ ಕೂಡ ವರವಿದ್ದರೆ. ಭಾರತೀ ಎಜುಕೇಷನ್ ಟ್ರಸ್ಟ್ನ ಪಿಎನ್ ಶಾಂತಕುಮಾರ್, ಪ್ರದೀಪ್, ರಾಜಶೇಖರ್ ಇತರರು ಇದ್ದರು. ಕಾರ್ಯಕ್ರಮದ ನಂತರ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿದವು. ದೇವನಹಳ್ಳಿ ಆಕಾಶ್ ಮೆಡಿಕಲ್ ಕಾಲೇಜಿನಲ್ಲಿ ವಿಶ್ವ ಏಡ್ಸ್ ದಿನ ಆಚರಿಸಿ ಏಡ್ಸ್ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲಾಯಿತು. ದೇವನಹಳ್ಳಿ ಪಟ್ಟಣದ ಆಕಾಶ್ ಮೆಡಿಕಲ್ ಕಾಲೇಜು ಮತ್ತು ಸಂಶೋಧನಾ ಕೇಂದ್ರದ ಡಾ ಬಿಸಿ ರಾಯ್ ಆಡಿಟೋರಿಯಂನಲ್ಲಿ ವಿಶ್ವ ಏಡ್ಸ್ ದಿನ ಆಚರಿಸಲಾಯಿತು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಕೆಎಸ್ ರಾಜೇಶ್ ಮಾತನಾಡಿ, ಏಡ್ಸ್ ಕಾಯಿಲೆಯನ್ನು ಗುಣಪಡಿಸಲು ಯಾವುದೇ ಲಸಿಕೆ ಚಿಕಿತ್ಸೆ ಇಲ್ಲ. ಆದರೆ ಸೋಂಕಿತರು ತಮ್ಮ ಜೀವನ ಶೈಲಿಯನ್ನು ಉತ್ತಮ ರೀತಿಯಲ್ಲಿ ನಡೆಸಿಕೊಂಡು ಹೆಚ್ಚಿನ ವರ್ಷ ಬದುಕಲು ಎಆರ್ಟಿ ಚಿಕಿತ್ಸೆ ಇದೆ. ಆದರೆ ಈ ಚಿಕಿತ್ಸೆ ವೈರಾಣುಗಳ ಬೆಳವಣಿಗೆಯನ್ನು ಕುಂಠಿತಗೊಳಿಸಿ ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸಿ ವ್ಯಕ್ತಿಯ ಜೀವನದ ಗುಣಮಟ್ಟವನ್ನು ಹೆಚ್ಚಿಸುತ್ತದೆ ಎಂದು ತಿಳಿಸಿದರು. ಇದರ ಬಗ್ಗೆ ಸರಿಯಾದ ಮಾಹಿತಿಯನ್ನ ನಾವು ಮೊದಲ ಮೊಟ್ಟ ಮೊದಲಾಗಿ ಪಡ್ಕೋಬೇಕು. ಮತ್ತೆ ಈ ಅಪಾಯಕಾರಿ ನಡವಳಿಕೆಗಳು ಏನಿದೆ ಅದರಿಂದ ನಾವು ದೂರ ಇರಬೇಕಾಗತ್ತೆ. ಆಮೇಲೆ ಎಲ್ಲರೂ ಕೂಡ ಬ್ರಹ್ಮಚರ್ಯನ ಪಾಲನೆ ಮಾಡಬೇಕು. ಬಹಳ ಮಹತ್ತರವಾದ ಕಾರ್ಯವನ್ನ ಮಾಡುತ್ತೆ ಈ ಏಡ್ಸ್ ಅನ್ನ ಪರಿಣಾಮಕಾರಿಯಾಗಿ ನಾವು ತಡೆಗಟ್ಟಬೇಕು ಅಂದ್ರೆ ನಂತರದಲ್ಲಿ ನಾವು ಮದುವೆಯಾಗುವ ಮುಂಚೆ ಆಗ್ಲಿ ನಂತರದಲ್ಲಿ ಆಗಲಿ ಏಕ ಸಂಗಾತಿ ಜೊತೆಗೆ ನಿಷ್ಠೆ ಜೀವನವನ್ನ ನಡೆಸಬೇಕಾಗ್ತದೆ. ಈಗ ನಿಮ್ಮಲ್ಲಿ HIV ಇದೆ ಅಂತ ಗೊತ್ತಾದ ತಕ್ಷಣ ಅಂದ್ರೆ ಒಂದು ಸೋಂಕಿತರು ಅಂತ ತಿಳಿದ ತಕ್ಷಣ ಕಡ್ಡಾಯವಾಗಿ ARTI ಸೆಂಟರ್ಗೆ ಭೇಟಿ ಕೊಡಬೇಕು, ಅಲ್ಲಿ ಚಿಕಿತ್ಸೆಯನ್ನು ಪಡಿಬೇಕು. ಈ ಬಗ್ಗೆ ನೀವು ಸಾರ್ವಜನಿಕರಲ್ಲಿ ಕೂಡ ಅರಿವು ಮೂಡಿಸಬೇಕಾಗಿದೆ. ಇದರಲ್ಲಿ ಯಾವುದೇ ಲಸಿಕೆ ಬರೋದಿಲ್ಲ, HIV ಏಡ್ಸ್ಗೆ ಯಾವುದೇ ಲಸಿಕೆ ಇಲ್ಲ, ಯಾವುದೇ ಚಿಕಿತ್ಸೆ ಕೂಡ ನಿರ್ದಿಷ್ಟವಾದ ಚಿಕಿತ್ಸೆ ಕೂಡ ಇಲ್ಲ. ಏನಂದ್ರೆ ಇದನ್ನ ನಾವು ಈ ಒಂದು ಸೋಂಕನ್ನ ಕಡಿಮೆ ಮಾಡಬಹುದು. ಆ ಒಂದು ನಿಟ್ಟಿನಲ್ಲಿ ನಾವು ಕೆಲವು ನಮ್ಮಲ್ಲಿ ಇರತಕ್ಕಂತ ರೋಗ ನಿರೋಧಕ ಶಕ್ತಿ ಏನಿದೆ ಸೆಲ್ಫ್ ಇಮ್ಯುನಿಟಿನ ಜಾಸ್ತಿ ಮಾಡೋದ್ರ ಮುಖಾಂತರ ಈ ರೋಗಾಣುವನ್ನ ಹರಡುವುದನ್ನ ನಾವು ತಡೆಗಟ್ಟಬಹುದು. ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷೆ ಅನಂತಕುಮಾರಿ ಮಾತನಾಡಿ, ಜಿಲ್ಲಾದ್ಯಂತ ಶಿಬಿರವನ್ನ ಜಾಥಾಗಳನ್ನ ಮಾಡಿ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಬೇಕು. ಸರ್ಕಾರದಿಂದ ಕೋಟಿಗಟ್ಟಲೆ ಇಂತಹ ಕಾಯಿಲೆಗಳ ನಿರ್ಮೂಲನೆಗೆ ವ್ಯಯ ಮಾಡುತ್ತಿದೆ. ಆದರೆ ಸಾರ್ವಜನಿಕರು ಇಂತಹ ಕಾಯಿಲೆಗಳ ಬಗ್ಗೆ ಜಾಗೃತರಾಗಿ ಉತ್ತಮ ಜೀವನ ನಡೆಸಬೇಕು ಎಂದು ತಿಳಿಸಿದರು. ಸಂಪೂರ್ಣ ಜಿಲ್ಲೆಯಾದ್ಯಂತ ಶಿಬಿರಗಳನ್ನ ಮಾಡಿ ಜಾಥಾಗಳನ್ನ ಮಾಡಿ ಪೂರ್ಣವಾಗಿ ಈ ಕಾಯಿಲೆಗಳನ್ನ ನಿರ್ಮೂಲನೆ ಮಾಡುವಂತ ಕೆಲಸ ಆಗ್ಬೇಕು ಅಂತ ನಾನಂತೂ ಭಾವಿಸ್ತೇನೆ. ಸರ್ಕಾರದಲ್ಲಿ ಕೋಟಿಗಟ್ಟಲೆ ಆರೋಗ್ಯ ಇಲಾಖೆಯಿಂದ ಬರ್ತಾ ಇದ್ರೂ ಕೂಡ ನಾವು ಕಾಯಿಲೆಗಳನ್ನ ಪೂರ್ಣವಾಗಿ ಗುಣಪಡಿಸಲಿಕ್ಕೆ ಅಸಾಧ್ಯ ಆಗ್ತಾ ಇದೆ. ಯಾಕಂದ್ರೆ ಆ ಕಾಯಿಲೆಗಳು ಆ ಪ್ರಮಾಣದಲ್ಲಿ ಇರ್ತವೆ, ಮೊದಲೇ ಎಚ್ಚೆತ್ಕೊಳ್ಳೋದಿಲ್ಲ, ಅದ್ರ ಬಗ್ಗೆ ಕೂಡ ಅರಿಯಿರೋದಿಲ್ಲ. ಅದಕ್ಕಾಗಿ ಪೂರ್ಣವಾಗಿ ಭಾಗವಹಿಸಬೇಕು ಅಂತಂದ್ರೆ ಆ ಜಾಥಾಗಳು ಮತ್ತು ಅರಿವಿನ ಪ್ರಚಾರದ ಮೂಲಕ ಮಾತ್ರ ನಾನಂತೂ ಬಯಸ್ತೇನೆ, ಹಾಗೆ ಮಾಡಬೇಕಾಗ್ತದೆ. ಮತ್ತು ಮಾಧ್ಯಮಗಳಲ್ಲಿ ಮತ್ತು ಹ್ಯಾಂಡ್ಬಿಲ್ಸ್ಗಳಲ್ಲಿ ಹೀಗೆ ಪ್ರಚಾರದ ಮೂಲಕ ಈ ಕಾಯಿಲೆಗಳನ್ನ ನಿವಾರಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತೆ ಪ್ರಮಾಣ ಕೂಡ ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಕಾರ್ಯಕ್ರಮಕ್ಕೂ ಮುನ್ನ ತಾಲೂಕು ಆರೋಗ್ಯಾಧಿಕಾರಿ ಕಚೇರಿಯಿಂದ ಆಶಾ ಕಾರ್ಯಕರ್ತೆಯರು ವೈದ್ಯಕೀಯ ವಿದ್ಯಾರ್ಥಿಗಳಿಂದ ಜಾಗೃತಿ ಜಾಥಾ ನಡೆಯಿತು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ರಮೇಶ್, ತಾಲೂಕು ಆರೋಗ್ಯಾಧಿಕಾರಿ ಡಾ ಸಂಜಯ್, ಜಿಲ್ಲಾ ಪಂಚಾಯಿತಿ ಸದಸ್ಯ ಮಂಜುನಾಥ್, ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಭಾರತಿ, ಉಪಾಧ್ಯಕ್ಷೆ ನಂದಿನಿ, ವೈದ್ಯಾಧಿಕಾರಿಗಳು ಪಾಲ್ಗೊಂಡಿದ್ದರು. ಇಲ್ಲಿಗೆ ಅಮೋಗ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಇದುವರೆಗೂ ಸುದ್ದಿ ಕೊಟ್ಟಿದ್ದು ನಾನು KR ಪಾಲಾಕ್ಷ. ಸ್ಥಳೀಯ ಸುದ್ದಿಗಾಗಿ ತಪ್ಪದೆ ವೀಕ್ಷಿಸಿ ಅಮೋಘ್ ವಾರ್ತೆಗಳು.